ಈಗ ನೋಡ್ರಿ ಬಡಂಗ್ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ ನಾನು ನಿಮಗೆ ತಿಂದು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ. ಸೌಂಡ್ ಕೇಳಿಸ್ತಿರ್ಬೇಕಲ್ರಿ ನಿಮ್ಗೆ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಿ ಎಲ್ಲರಿಗೂ. ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬಡಂಗ್ ಮಾಡಿ ತೋರಿಸ್ತೀನಿ ರೀ. ಬಡಂಗ್ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋನ್ ಬರ್ರಿ. ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಬಡಂಗರ್ ಇದು. ಇದು ಮಹಾರಾಷ್ಟ್ರ ಸೈಡ್ ತುಂಬ ಮಾಡ್ತಾರೆ. ನಾನು ನಿಮಗೆ ಇವತ್ತು ಮಾಡಿ ತೋರಿಸಿದ್ರೆ ಎತ್ತತ್ ಮಾಡಾಕತ್ತೀನಿ. ಅವು ಬಡಂಗ್ ಅಂದ್ರೆ ಸ್ವಲ್ಪ ಡುಮ್ ಡುಮ್ಕ್ ಇರ್ತಾವೆ ಚುಮ್ಮರಿ, ಇವು ಸ್ವಲ್ಪ ಗಟ್ಟಿ ಚುಮ್ಮರಿ ಬರ್ತಾವಲ್ರಿ ಅವು ತೊಗೊಂಡಿದ್ದೀನಿ ನಾನು. ನನಗೆ ಅವು ಚಿಕ್ಕ ಚಿಕ್ಕದು ಸಿಕ್ಕಿಲ್ಲ, ಈ ಥರದ್ದು ತೊಗೊಂಡಿನಿ ರೀ. ನಾ ಎರಡು ಸೇರ ಚುರುಮರಿ ತೊಗೊಂಡಿನಿ ರೀ, ಗಟ್ಟಿ ಚುಮ್ಮರಿ. ಒಂದು ಅರ್ಧ ಕಪ್ಪ ಶೇಂಗಾದ ಕಾಳು ತೊಗೊಂಡಿನಿ ರೀ. ಒಂದು ಅರ್ಧ ಕಪ್ ಪುಟಾಣಿ ತೊಗೊಂಡಿನಿ ರೀ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಚಿಟಿಕೆ ಇಂಗು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ ಪೌಡ್ರ್. ಖಾರಕ್ಕೆ ಬೇಕಾಗಷ್ಟು ಖಾರ ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಬಡಂಗ್ ಮಾಡೋಕ್ಕೆ ಬೇಕಾಗಷ್ಟು ಎಣ್ಣೆ. ನೋಡಿದ್ರಲ್ರಿ ಸ್ನ್ಯಾಕ್ಸ್ ರೆಸಿಪಿ ಬಡಂಗ್ ಮಾಡೋಕ್ಕೆ ಏನೇನು ಬೇಕಂತ ಹೇಳಿ ಈಗ ನಾವು ಬಡಂಗ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನಾನು ಒಂದು ದೊಡ್ಡ ಪಾತ್ರೆ ಇಟ್ಕೋತೀನಿ ರೀ. ಅಂದ್ರೆ ಇವು ಚುಮ್ಮರಿ ಹುರ್ಕೋಬೇಕ್ರಿ, ಹಾಗಾಗಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿನಿ ರೀ. ನಾನು ಎರಡು ಸೇರು ಚುಮ್ಮರಿ ಅಂತ ತೊಗೊಂಡಿದ್ನಲ್ರಿ, ಅವು ಹಾಕೋತೀನಿ ನೋಡಿ. ಇವು ಸ್ವಲ್ಪ ಹುರಿಬೇಕ್ರಿ. ಬಡಂಗಿನ ಚುಮ್ಮರಿನೇ ಬೇರೆ ಇರ್ತೈತಿ, ಸ್ವಲ್ಪ ಡುಮ್ ಡುಮ್ಕ ಇರ್ತೈತಿ, ಗಿಡ್ ಗಿಡ್ಡಕ್ಕೆ ಡುಮ್ ಡುಮ್ಕ್ ಇರ್ತೈತಿ. ಇದು ನಾರ್ಮಲ್ ಚುಮ್ಮರಿ, ನಾ ಗಟ್ಟಿ ಚುಮ್ಮರಿ ತೊಗೊಂಡಿನಿ. ನೀವು ಅದು ಸಿಕ್ಕರೆ ಅದರಲ್ಲೇ ಮಾಡ್ಬೋದು, ನನಗೆ ಅದು ಸಿಕ್ಕಿರಲಿಲ್ಲ, ಅದಕ್ಕೆ ಈ ಚುಮ್ಮರಿನೇ ಮಾಡಾಕತ್ತೀನಿ. ಇದು ಮೀಡಿಯಂ ಫ್ಲೇಮಲ್ಲಿ ಚಲೋ ಹೊತ್ತಿಗೆ ಹುರ್ಕೋಬೇಕು. ಈಗ ನೋಡ್ರಿ ಇವು ಒಂದು ಎರಡು ಮೂರು ನಿಮಿಷ ಹುರ್ಕೊಂಡಿನಿ ರೀ. ನಮ್ಮ ಲೋ ಫ್ಲೇಮಲ್ಲಿ ಇವು ಕ್ರಿಸ್ಪಿಯಾಗಿ ಬರಬೇಕು ರೀ, ಗರಿ ಗರಿಯಾಗಿ ಬರಬೇಕು, ಅಲ್ಲಿ ತನಕ ಹುರ್ಕೋಬೇಕು ರೀ ನೀವು. ಈಗ ನಾವು ತಕ್ಕೋತೀನಿ ರೀ ಒಂದು ಪಾತ್ರೆಗೆ. ಈಗ ನೋಡ್ರಿ ನಾವು ಒಂದು ಪಾತ್ರೆಗೆ ಎತ್ತಿಟ್ಕೋತೀನಿ ರೀ. ಈಗ ನೋಡ್ರಿ ನಾನು ಚುರುಮರಿ ಹುರಿದಿಟ್ಟಿದ್ದೀನಿ. ಈಗ ನಾನು ಒಗ್ಗರಣೆ ಮಾಡ್ತೀನಿ ರೀ ಬಡಂಗಿಗೆ. ಬಡಂಗಿಗೆ ಬೇಕಾದಷ್ಟು ಎಣ್ಣೆ ಹಾಕೋಬೇಕು ರೀ. ಈಗ ನಾನು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗ್ಬೇಕು ರೀ. ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೋಬೇಕು ರೀ ನೀವು, ಯಾಕಂದ್ರೆ ತಿರುವೇಡಾಗಲ್ಲ ಚೆಲ್ಲಾಡಲ್ಲ, ಹಾಗಾಗಿ ದೊಡ್ಡ ಪಾತ್ರೆನೇ ತೊಗೊಂಡಿನಿ ರೀ ನಾನು. ಇದು ಎಣ್ಣೆ ಕಾಯ್ಬೇಕು ರೀ. ಈಗ ಎಣ್ಣೆ ಕಾಯ್ದೈತ್ರಿ, ನಾನು ಶೇಂಗಾದ ಕಾಳು ತೊಗೊಂಡಿದ್ನೆಲ್ಲ ಅವು ಹಾಕೋತೀನಿ ರೀ. ಇವು ಸ್ವಲ್ಪ ಹುರಿಬೇಕು ರೀ. ಶೇಂಗಾದ ಕಾಳು ಸ್ವಲ್ಪ ಕೆಂಪಗಾಗಂಗೆ ಹುರ್ಕೋಬೇಕು ರೀ. ಈಗ ನೋಡ್ರಿ ಶೇಂಗಾದ ಕಾಳು ಹುರಿದಾವು, ನಾ ಪುಟಾಣಿ ತೊಗೊಂಡಿದ್ನಲ್ರಿ, ಪುಟಾಣಿ ಹಾಕೋತೀನಿ ರೀ. ನಾನು ಜೀರಿಗೆ ಸಾಸಿವೆ ಹಿಂಗ ತೊಗೊಂಡಿದ್ನಲ್ರಿ, ಅದು ಹಾಕೋತೀನಿ ನೋಡ್ರಿ. ಕರಿಬೇವು ತೊಗೊಂಡಿದ್ನಲ್ರಿ, ಕರಿಬೇವು ಹಾಕೋತೀನಿ ನೋಡ್ರಿ. ಬೆಳ್ಳುಳ್ಳಿ ತೊಗೊಂಡಿದ್ನಲ್ರಿ, ಬೆಳ್ಳುಳ್ಳಿ ಜಜ್ಜಿ ಹಾಕೊಳಕತ್ತೀನಿ ನೋಡ್ರಿ. ಈಗ ಎಲ್ಲ ಚಲೋ ಹೊತ್ತಿಗೆ ಹುರ್ಕೋಬೇಕು ರೀ. ನಾನು ಮನೆ ಕರೆದು ಅವಲಕ್ಕಿ ಮಾಡಿದಾಗ ನೀವು ಪುಟಾಣಿ ಶೇಂಗಾ ಭಾಳ ಹಾಕಿರಿ ಅಂದಿದ್ರಿ, ನೀವು ಬೇಕಾದ್ರೆ ಕಡಿಮೆ ಹಾಕೋಬೋದು ರೀ. ಭಾಳ ಇದ್ರೆ ಚಲೋ ಅನಿಸುತ್ತೆ ತಿನ್ನಕ್ಕಂತ ಹೇಳಿ ನಾನು ಜಾಸ್ತಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಕಡಿಮೆ ಹಾಕೋಬೋದು ರೀ. ಈಗ ನೋಡಿರಿ ಇದೆಲ್ಲ ಎಣ್ಣೆಗೆ ಫ್ರೈ ಆಗಕತ್ತೈತಿ. ಈಗ ಇದಕ್ಕೆ ನಾನು ಅರಿಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ತೊಗೊಂಡಿದ್ನಲ್ರಿ, ಅದು ಹಾಕೋತೀನಿ. ನೀವು ಜೀರಿಗೆ ಪುಡಿ, ಧನಿಯಾ ಪುಡಿ ಇಲ್ಲಾಂದ್ರೆ ಸ್ವಲ್ಪ ಧನಿಯಾ ಮತ್ತು ಸ್ವಲ್ಪ ಜೀರಿಗೆ ಸೇರಿಸಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ರೀ. ನಾ ಈಗಲಿ ಮೂರು ಹಾಕೊಳಕತ್ತೀನಿ ರೀ. ಖಾರಕ್ಕೆ ಬೇಕಾಗಷ್ಟು ಅಚ್ಚ ಖಾರದ ಪುಡಿ ಹಾಕೋಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. ಈಗೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಬೇಕು ರೀ. ಈಗ ನಾವೇನು ಚುರುಮರಿ ಹುರಿದಿಟ್ಟಿದ್ವಲ್ರಿ, ಅವು ಹಾಕೋತೀನಿ ನೋಡ್ರಿ. ಎಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ನಮ್ಮ ಮನೆ ಕರೆದು ಅವಲಕ್ಕಿ ಮಾಡಿ ತೋರಿಸಿದ್ದೆ ರೀ, ಇವತ್ತು ಬಡಂಗ ಮಾಡಿ ತೋರಿಸಾಕತ್ತೀನಿ. ನೀವು ಈ ಥರ ಅವಲಕ್ಕಿ ಚೂಡ ಮತ್ತು ಬಡಂಗ ಚುಮ್ಮರಿ ಚೂಡ ಈ ಥರ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಸಾಯಂಕಾಲ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ರೀ ಇದು. ಈಗ ಮಳೆ ಬೇರೆ ಬರ್ತಾ ಇದೆ, ಸಾಯಂಕಾಲ ಖಾರ ಏನಾದ್ರು ತಿನ್ಬೇಕನ್ಸಿದ್ರೆ
ಈ ತರ ಮಾಡಿಟ್ಕೊಂಡ್ರ ನೀವು ಸಾಯಂಕಾಲ ಟೀ ಜೊತೆಗೆ ತಿನ್ಕೋಬಹುದ್ರಿ. ಈಗ ನೋಡ್ರಿ ಎಲ್ಲ ಚಲೋ ಹೊತ್ತಿನ ಕಲ್ಸಿನಿ. ಇದಕ್ಕೀಗ ನಾನು ಸಕ್ಕರೆ ಪುಡಿ ಹಾಕೋತೀನಿ ರೀ. ಇದು ಸ್ವಲ್ಪ ಸ್ವೀಟ್ ಇರ್ತಾವ್ರಿ, ಬಡಂಗ ಸ್ವಲ್ಪ ಸ್ವೀಟ್ ಸ್ವೀಟ್ ಇರ್ತಾವೆ. ಹಂಗಾಗಿ ನಾನೀಗ ಸಕ್ಕರೆ ಪುಡಿ ಹಾಕೊಳಕತ್ತೀನಿ ರೀ. ಈಗ ನೋಡ್ರಿ ಎಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಬೇಕು ರೀ. ಈಗ ನೋಡ್ರಿ ಬಡಂಗೆ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ ನಾನು ನಿಮಗೆ ತಿಂದು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ. ಸ್ವಲ್ಪ ಕೇಳಿಸ್ತಿರ್ಬೇಕಲ್ರಿ ನಿಮ್ಗೆ ನಾನು ತಿನ್ನೋದನ್ನ. ಸೂಪರ್ ಆಗಿ ಆಗ್ಯಾವ್ರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ಬೋದು ಈ ಥರ. ಈಗ ಬಡಂಗೆ ರೆಡಿ ಆಯ್ತ್ರಿ. ಈಗ ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಬಡಂಗ. ಇದ್ರ ಜೊತೆ ಒಂದು ಟೀ ಇದ್ರೆ ಸಾಯಂಕಾಲದ ಮಜಾನೇ ಬೇರೆ ರೀ. ನೋಡಿದ್ರಲ್ರಿ ವೀಕ್ಷಕರೇ ಬಡಂಗ ಮಾಡೋದನ್ನು. ಬಡಂಗ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ನಿಮ್ಮ ಗಟ್ಟಿ ಚುಮ್ಮರಿ ಇರಬೇಕು ಬಡಂಗ ಮಾಡಕ್ಕೆ. ಇದಕ್ಕೆ ನಾವು ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲ ಪೌಡರ್ ಹಾಕ್ತೀವಲ್ರಿ. ಹಂಗಾಗಿ ಧನಿಯಾ ಪುಡಿ, ಜೀರಿಗೆ ಪುಡಿ ಹಿಂಗೆಲ್ಲ ಹಾಕ್ತೀವಲ್ರಿ. ಹಂಗಾಗಿ ಇದು ಈಗ ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ. ತಿಂತ ಇದ್ರೆ ತಿಂತಾನೇ ಇರ್ಬೇಕನ್ನಿಸ್ತಾ ಇದೆ. ಅಷ್ಟು ಮಸ್ತ್ ಆಗ್ಯಾರಿ ಬಡಂಗ. ಬಡಂಗ ಮಾಡೋ ಪದ್ಧತಿ ಇಷ್ಟ ಆಗಿತ್ತಂದ್ರ ನಮಸ್ಕಾರ ರೀ ಅಪ್ಪ. ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ, ಇವತ್ತು ಒಂದು ನೀ ಏನಾರು ಹೇಳ್ಬೇಕಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ರು ನಮಗೊಂದು ಮೆಸೇಜ್ ಕಳಿಸಿದ್ರು, ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ. ದೊಡ್ಡವ್ರು ಏನು ಹೇಳ್ತಾರಂತಂದ್ರೆ, ಕಾಲ ಯಾರಿಗೂ ಕಾಯೋದಿಲ್ಲ. ಸಮಯ ಇವತ್ತು ಅವರದ್ದಾಗಿದ್ದರೆ ನಾಳೆ ನಮ್ಮದಾಗಿರುತ್ತದೆ. ತಾಳ್ಮೆ ಇರಬೇಕು ಅಷ್ಟೇ. ಜೀವನದಲ್ಲಿ ತಾಳ್ಮೆಯಿಂದ ಮುನ್ನಡೆಯಿರಿ. ಏ ಬಾರಿ ಹೇಳಿದಲ್ಲಪ್ಪ. ಏ ಅದನ್ನ ಇನ್ನೊಂದು ಒಗಟ್ಟು ಹೇಳಿದ್ದಲ್ಲ, ಅದ್ರ ಉತ್ತರ ಹೇಳು. ಮತ್ತು ಇವತ್ತೊಂದು ಒಗಟ್ಟು ಹೇಳಿ ನೋಡೋಣ. ನಿನ್ನ ಒಂದು ಒಗಟ್ಟು ಹೇಳಿದ್ದೆ ರೀ, ಅದು ಯಾವುದಂದ್ರೆ ಹೋದ ನೆಂಟ ಬಂದ ನೆಂಟ, ಬಂದ ದಾರಿ ಗೊತ್ತಿಲ್ಲ, ಅದ್ರ ಉತ್ತರ ನೆರಳು. ಇವತ್ತೊಂದು ಒಗಟ್ಟು ಹೇಳ್ತೀನಿ ಬರ್ರಿ. ಕಪ್ಪುಂಟು ಕಸ್ತೂರಿ ಅಲ್ಲ, ಜಲ ಉಂಟು ಕೊಳವಲ್ಲ, ರೆಕ್ಕೆ ಉಂಟು ಪಕ್ಷಿ ಅಲ್ಲ, ಯಾರದು? ಏ ಈ ಒಗಟೆಲ್ಲ ನಮಗೆ ಗೊತ್ತಾಗೋದಿಲ್ಲ ಬಾಬಾ. ಇಲ್ಲಿ ನಿಮ್ಮ ತಂಗಿ ಮಸ್ತಾಗಿ ಬಡಂಗ ಮಾಡ್ಯಾಳ, ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅದು, ಟೀ ಜೊತೆಗೆ ಮಸ್ತಾಗಿರ್ತೈತಿ ಬಾಬಾ. ತಿನ್ನಕ್ಕೆ ಹೋಗುನ್. ತಿನ್ನೋದಿದ್ದೇ ಐತ್ರಿ. ನಮ್ಮ ಸಬ್ಸ್ಕ್ರೈಬರ್ಗೆ ವಿಶ್ ಮಾಡೋಣ ಬರ್ರಿ. ಉಮಾ ಅವ್ರು ಕಳಿಸಿದ್ರು, ಅವ್ರ ಬ್ರದರ್ ಸಚಿನ್ ಅವ್ರ ಬರ್ತಾರೆ ಇದೆ ಅಂತ ಹೇಳಿ. ಹುಟ್ಟು ಹಬ್ಬದ ಶುಭಾಶಯಗಳು ಸಚಿನ್ ಅವರೇ. ಆದಿತ್ಯ ಅವ್ರು ಕಳಿಸಿದ್ರು, ಅವ್ರಿಗೊಂದು ಹಾಯ್ ಹೇಳಕ್ ಹೇಳಿದ್ದಾರೆ. ಹಾಯ್ ಆದಿತ್ಯ ಅವರೇ. ಜ್ಯೋತಿ ಅವ್ರು ಕಳಿಸಿದ್ರು, ಅವ್ರ ತಮ್ಮ ನಿತೀಶ್ ಅವ್ರಿಗೆ ಹಾಯ್ ಹೇಳಕ್ ಹೇಳಿದ್ರು. ಹಾಯ್ ನಿತೀಶ್ ಅವರೇ. ಶರಣಾರ್ಥಿ.